ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಜಾಗತಿಕ ತಾಪಮಾನ ಏರಿಕೆ ಅನ್ನೋದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕೂಡ ಚರ್ಚೆ ಆಗ್ತಾ ಇರೋ ವಿಷಯ. ಈ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಮುಂದುವರಿದ ದೇಶಗಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇವೆ. ಯಾಕೆಂದರೆ ಮುಂದುವರಿದ ದೇಶಗಳಿಂದಲೇ ಇವತ್ತು ತಾಪಮಾನ ಏರಿಕೆ ಆಗ್ತಾ ಇರೋದು. ಸೊ ಇಲ್ಲಿ ವಾತಾವರಣದಲ್ಲಿನ ಬದಲಾವಣೆಯನ್ನು ಕಡಿಮೆ ಮಾಡಿ ಭೂಮಿಯ ಮೇಲಿನ ಬಿಸಿಯನ್ನು ಕಡಿಮೆ ಮಾಡದೇ ಇದ್ರೆ ಇನ್ನೆರಡು ದಶಕಗಳಲ್ಲಿ ಜಗತ್ತು ಭಾರಿ ಬದಲಾವಣೆಯನ್ನು ಕಾಣಬೇಕಾಗಿ ಬರುತ್ತೆ. ಆಗ ನಮ್ಮನ್ನು ನಾಶ ಮಾಡೋದಕ್ಕೆ ಯಾವುದೋ ಕ್ಷುದ್ರ ಗ್ರಹನೋ, ಅನ್ಯಗ್ರಹ ಜೀವಿನೋ, ಮತ್ತಿನ್ಯಾವುದರ ದಾಳಿನೋ ಆಗಬೇಕಾಗಿಲ್ಲ. ಬದಲಾಗಿ ನಾವೇ ದಿನನಿತ್ಯ ಮಾಡಿಕೊಳ್ಳೋ ತಪ್ಪುಗಳು ನಮ್ಮನ್ನು ಆಹುತಿ ತಗೊಂಡು ಬಿಡುತ್ತವೆ. ಅಂಥದ್ದೊಂದು ಅನಾಹುತಕ್ಕೆ ಕಾರಣವಾಗುವುದು ಮತ್ತದೇ ಜಾಗತಿಕ ತಾಪಮಾನ. ಗೆಳೆಯರೇ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂದರೆ ಇಡೀ ಜಗತ್ತು ಹಣ ಸಂಪತ್ತಿನ ಹಿಂದೆ ಓಡ್ತಾ ಇದೆ. ಅದಕ್ಕೆ ಆಧುನಿಕತೆ ಅನ್ನೋ ಹೆಸರನ್ನು ಕೊಟ್ಟಿದೆ. ತಂತ್ರಜ್ಞಾನ ಅಭಿವೃದ್ಧಿ, ಯಂತ್ರೋಪಕರಣಗಳ ತಯಾರಿ, ಹೀಗೆ ತುಂಬ ಮುಂದುವರೆದಿರೋ ಮನುಷ್ಯ ಒಂದಿನ ಕರೆಂಟ್ ಇಲ್ಲ ಅಂದರೆ ಕತ್ತಲೆ ಆದ ಕೂಡಲೇ ಸತ್ತು ಹೋಗೋ ದೀಪದ ಹುಳುಗಳ ಥರ ಆಡೋದಕ್ಕೆ ಶುರುವಾಗಿಬಿಡ್ತಾನೆ. ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ರಿ, ನಮ್ಮಲ್ಲೊಂದು ವಾರ ಕರೆಂಟ್ ಇಲ್ಲದೆ ಇದ್ರೆ ನಮ್ಮ ಬದುಕುಗಳೆಲ್ಲ ಏನಾಗಿ ಹೋಗುತ್ತವೆ ಅಲ್ವಾ? ಕರೆಂಟ್ ಇಲ್ಲದೆ ಇದ್ರೆ ಇವತ್ತು ಕುಡಿಯೋದಕ್ಕೂ ಒಂದು ಹನಿ ನೀರು ಕೂಡ ಸಿಗೋದಿಲ್ಲ. ಅಂಥ ಪರಿಸ್ಥಿತಿಗೆ, ಅಂಥ ಡಿಪೆಂಡೆನ್ಸಿಗೆ ಮನುಷ್ಯ ತನ್ನನ್ನು ತಾನು ತಳ್ಕೊಂಡು ಬಿಟ್ಟಿದ್ದಾನೆ. ಹೀಗೆ ಆಧುನಿಕತೆಯ ಹಿಂದೆ ಹೋಗ್ತಾ ಇರೋ ಮನುಷ್ಯ ಎಲ್ಲ ನಿಯಮಗಳನ್ನು ಮೀರಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಅದರಲ್ಲಿ ಚೈನಾ ಮತ್ತು ಅಮೆರಿಕಾಗಳ ಪಾಲು ತುಂಬಾ ದೊಡ್ಡದಿದೆ. ಹಾಗಂತ ನಾವು ಕೂಡ ಏನು ಹಿಂದೆ ಬಿದ್ದಿಲ್ಲ. ನಾವು ಅತಿ ಹೆಚ್ಚು ಕಾರ್ಬನ್ ಅನ್ನು ಬಿಡುಗಡೆ ಮಾಡುವ ದೇಶಗಳ ಪಟ್ಟಿಲಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಮೊದಲ ಸ್ಥಾನದಲ್ಲಿರೋ ಚೈನಾ ಪ್ರತಿ ವರ್ಷ 14 ಬಿಲಿಯನ್ ಟನ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತೆ. ಅಮೆರಿಕ ಎರಡನೇ ಸ್ಥಾನದಲ್ಲಿದೆ, ಅದು 6 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡಿದರೆ ಮೂರನೇ ಸ್ಥಾನದಲ್ಲಿರೋ ಭಾರತ 3.5 ಬಿಲಿಯನ್ ಟನ್, ಯುರೋಪಿಯನ್ ಯೂನಿಯನ್ 3.4 ಬಿಲಿಯನ್ ಟನ್, ರಷ್ಯಾ 2, ಜಪಾನ್ 1.17, ಬ್ರೆಜಿಲ್ 1.14, ಇರಾನ್ 1.13, ಇಂಡೋನೇಷ್ಯಾ 1.1, ಹಾಗೂ ಮೆಕ್ಸಿಕೋ 0.76 ಬಿಲಿಯನ್ ಟನ್ನಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡ್ತಾ ಇವೆ. ಇಷ್ಟೊಂದು ಪ್ರಮಾಣದಲ್ಲಿ ಹೊರಬರ್ತಾ ಇರೋ ಇಂಗಾಲ ಭೂಮಿಯ ವಾತಾವರಣವನ್ನು ಹಾಳು ಮಾಡ್ತಾ ಇದೆ. ಇಲ್ಲಿ ಅತಿಯಾದ ಕಲ್ಲಿದ್ದಲು ಹಾಗೂ ಇನ್ನಿತರ ಫಾಸಿಲ್ ಫ್ಯೂಯಲ್ಗಳ ಬಳಕೆ ಇಷ್ಟೊಂದು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಗೆ ಕಾರಣ ಆಗ್ತಾ ಇದೆ. ಇಲ್ಲಿ ವಾತಾವರಣದ ಮೇಲಿನ ಈ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ ಕೆಲ ಬುದ್ಧಿವಂತರು ಅದಕ್ಕಾಗಿ ಇವಿಗಳ ಮೇಲೆ ಡಿಪೆಂಡ್ ಆಗೋದು ಒಳ್ಳೆಯದು ಅಂತ ಹೇಳಿದರು. ಆಗ ಜಗತ್ತು ವಿದ್ಯುತ್ ಚಾಲಿತ ವಾಹನಗಳ ಕಡೆಗೆ ಹೆಚ್ಚು ಹೆಚ್ಚು ಮುಖ ಮಾಡ್ತಾ ಹೋಯಿತು. ಈ ಮೂಲಕ 0 ಎಮಿಷನ್ ಅನ್ನು ಮುಟ್ಟುವ ಪ್ರಯತ್ನ ನಮ್ಮದು ಅಂತ ಅವರು ಹೇಳ್ಕೊಳ್ತಾ ಹೋದರು. ಭಾರತ ಕೂಡ 2070 ವೇಳೆಗೆ 0 ಎಮಿಷನ್ ಅನ್ನು ತಲುಪಬೇಕು ಅಂದ್ಕೊಳ್ತಾ ಇದೆ. ಆದರೆ ಇಲ್ಲಿ ಎಲ್ಲ ದೇಶಗಳಲ್ಲೂ ಒಂದು ಸಮಸ್ಯೆ ಇದೆ. ಅದೇನು ಅಂದರೆ ಎಲೆಕ್ಟ್ರಿಕ್ ವಾಹನಗಳಿಗೆ, ಕೈಗಾರಿಕೆಗಳಿಗೆ, ಮನೆಗಳಿಗೆ ಬೇಕಾದ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಎಲ್ಲದಕ್ಕೂ ಅತಿ ಹೆಚ್ಚು ಬಳಕೆ ಆಗ್ತಾ ಇರೋದು ಕಲ್ಲಿದ್ದಲು, ಪೆಟ್ರೋಲು, ನ್ಯಾಚುರಲ್ ಗ್ಯಾಸ್ ಹಾಗೂ ಅಣು ಇಂಧನ. ಇಲ್ಲಿ ಅಣು ಇಂಧನದಲ್ಲಿ ಹೊರಬರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಕಡಿಮೆ ಇರುತ್ತೆ. ಆದರೆ ಕಲ್ಲಿದ್ದಲು ಬಳಸಿ ವಿದ್ಯುತ್ತನ್ನು ತಯಾರು ಮಾಡುವಾಗ ಸಾಕಷ್ಟು ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಹೊರಬರುತ್ತೆ. ಸೊ ವಾಹನಗಳ ಹೊಗೆಯನ್ನು ಕಡಿಮೆ ಮಾಡಿ ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲೇ ಹೊಗೆಯನ್ನು ಹೆಚ್ಚು ಮಾಡ್ತಾ ಹೋದರೆ ಅದು 0 ಎಮಿಷನ್ ಹೇಗಾಗುತ್ತೆ ಅಲ್ವಾ? ಹೀಗಾಗಿನೇ ಈ 0 ಎಮಿಷನ್ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇವೆ. ಅದರಲ್ಲೂ ಭಾರತ ಮತ್ತು ಚೈನಾದಂಥ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಬೇಕಾಗುತ್ತೆ. ಈಗಾಗಲೇ ಭಾರತದಲ್ಲಿ ರೈಲುಗಳು ಚಲಿಸೋದಕ್ಕೆ ನಾವು ಎಲೆಕ್ಟ್ರಿಸಿಟಿಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಕಾರ್ಖಾನೆಗಳಿಗೆ, ಡೊಮೆಸ್ಟಿಕ್ ಬಳಕೆಗೆ, ಕೃಷಿಗೆ, ಹೀಗೆ ಪ್ರತಿಯೊಂದಕ್ಕೂ ಕರೆಂಟ್ ಬೇಕೇ ಬೇಕಾಗುತ್ತೆ. ಪರಿಣಾಮ ಜಾಗತಿಕ ತಾಪಮಾನ, ವಾಯುಮಾಲಿನ್ಯಗಳು ಹೆಚ್ಚಾಗ್ತಾ ಹೋಗುತ್ತವೆ. ಇದು ನೇರವಾಗಿ ಪರಿಣಾಮ ಬೀರ್ತಾ ಇರೋದು ಸಮುದ್ರ ಮತ್ತು ಸಾಗರಗಳ ಮೇಲೆ. ಗೆಳೆಯರೇ, ಜಾಗತಿಕ ತಾಪಮಾನ ಏರಿಕೆಯಿಂದ ಜಗತ್ತು ನಾನಾ ಸಂಕಷ್ಟಗಳನ್ನು ಎದುರಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹೀಟ್ ವೇವ್, ಕೋಲ್ಡ್ ವೇವ್, ಎಲ್ನಿನೋ, ಲಾನಿನಾ, ಚಂಡಮಾರುತಗಳು, ಹಿಮ ಕರಗುವಿಕೆ, ಹೀಗೆ ನಾನಾ ವಿಧದ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಆರ್ಕ್ಟಿಕ್ ವಲಯದಲ್ಲೇ ಹೀಟ್ ವೇವ್ನ ಸಮಸ್ಯೆ ಶುರುವಾಗಿದೆ ಅಂದರೆ ವಾತಾವರಣ ಇನ್ನೆಷ್ಟು ಕಲುಷಿತ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಇದೇ ಜಾಗತಿಕ ತಾಪಮಾನದ ಕಾರಣದಿಂದ ಅಮೆರಿಕ ಒಂದು ಬಹುದೊಡ್ಡ ಸಮಸ್ಯೆಗೆ ಗುರಿ ಆಗ್ತಾ ಇದೆ ಅನ್ನೋ ಅಂಶವನ್ನು ಯೂನಿಯನ್ ಆಫ್ ಕನ್ಸರ್ನ್ಡ್ ಸೈಂಟಿಸ್ಟ್ಸ್ ಅನ್ನೋ ಸಂಸ್ಥೆ ಹೊರಹಾಕ್ತಾ ಇದೆ.
ಅದರಲ್ಲೂ ಅಮೆರಿಕದ ಪಶ್ಚಿಮ ಕರಾವಳಿ ತೀರದಲ್ಲಿ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದು ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ, ಲೂಸಿಯಾನಾ, ಮೇರಿಲ್ಯಾಂಡ್, ಮ್ಯಾಸಾಚ್ಯುಸೆಟ್ಸ್ ಮತ್ತು ನ್ಯೂ ಜರ್ಸಿ ಮುಂತಾದ ಪ್ರದೇಶಗಳು ಸಮಸ್ಯೆಗೆ ಗುರಿಯಾಗುತ್ತವೆ. ಈ ರಾಜ್ಯಗಳ ಬಹುತೇಕ ಇನ್ಫ್ರಾಸ್ಟ್ರಕ್ಚರ್ ನಾಶ ಆಗುತ್ತೆ. ಇದರಿಂದ ಸರ್ಕಾರಕ್ಕೆ ತುಂಬ ನಷ್ಟ ಉಂಟಾಗುತ್ತೆ. ಅಲ್ಲದೆ ಆ ಪ್ರದೇಶಗಳಲ್ಲಿನ ಜನವಸತಿ ಕೂಡ ತಮ್ಮ ಆಸ್ತಿಪಾಸ್ತಿಗಳನ್ನು ಕಳ್ಕೋಬೇಕಾದ ಪರಿಸ್ಥಿತಿ ಉಂಟಾಗುತ್ತೆ. ಇದೆಲ್ಲದಕ್ಕೂ ಕಾರಣ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ ಅನ್ನೋದು. ಇನ್ನು ಈ ಸಮುದ್ರ ಮಟ್ಟ ಸ್ವಲ್ಪ ಏರಿಕೆ ಆದರೂ ಕೂಡ ಜಗತ್ತಿನ ಸಾಕಷ್ಟು ಜನವಸತಿಗಳು ನಾಶ ಆಗುತ್ತವೆ. ಈಗ ಅಮೆರಿಕಾದಲ್ಲಿ ಕೂಡ ಇದೇ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಇದಕ್ಕಿಂಬು ಕೊಡೋ ಹಾಗೆ ಕಳೆದ ಒಂದು ದಶಕದಲ್ಲಿ ಈ ಪ್ರದೇಶಗಳಲ್ಲಿ ಕಂಡುಬರುವ ಪ್ರವಾಹ ಚಂಡಮಾರುತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು 2050 ಹೊತ್ತಿಗೆ 2 ಹೆಚ್ಚಾಗುತ್ತೆ. ಹೀಗೆ ಪ್ರವಾಹಗಳು ಹೆಚ್ಚಾಗ್ತಾ ಹೋದ್ರೆ ಜನಜೀವನ ಅಸ್ತವ್ಯಸ್ತವಾಗೋದಷ್ಟೇ ಅಲ್ಲ, ಅಲ್ಲಿ ನಾನಾ ಸಮಸ್ಯೆಗಳಿಗೆ, ಸಾಂಕ್ರಾಮಿಕ ರೋಗಗಳಿಗೆ, ಅವ್ಯವಸ್ಥೆಗಳಿಗೆ ಅದು ಕಾರಣವಾಗ್ತಾ ಹೋಗುತ್ತೆ ಅನ್ನೋ ಅಂಶವನ್ನು ಸಂಶೋಧಕರು ಹೊರಹಾಕಿದ್ದಾರೆ. ಗೆಳೆಯರೇ, ಇಲ್ಲಿ ಅಮೆರಿಕದ ಕರಾವಳಿ ತೀರಗಳು ತುಂಬ ವೇಗವಾಗಿ ಬೆಳೀತಾ ಇವೆ ಅಲ್ವಾ, ಅಷ್ಟೇ ವೇಗವಾಗಿ ಆ ಪ್ರದೇಶಗಳನ್ನು ನುಂಗ್ಕೊಂಡು ಬಿಡೋದಕ್ಕೆ ಸಮುದ್ರ ಕೂಡ ಇಲ್ಲಿ ಕಾಯ್ತಾ ಇದೆ. 2023 ಚಾರ್ಲ್ಸ್ಟನ್, ಸೌತ್ ಕರೋಲಿನಾ ಮುಂತಾದ ಪ್ರದೇಶಗಳಲ್ಲಿ ಹೈಟೈಡ್ನ ಸಮಸ್ಯೆ ಹೆಚ್ಚಾಗಿತ್ತು. ಆ ವರ್ಷ ಸರಿಸುಮಾರು 20 ಹೆಚ್ಚು ಬಾರಿ ಹೈಟೈಡ್ನಿಂದ ಪ್ರವಾಹಗಳು ಉಂಟಾದವು. ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಪ್ರವಾಹಗಳಲ್ಲಾಗತ್ತವೆ ಅನ್ನೋದನ್ನು ಸಂಶೋಧಕರು ಹೇಳ್ತಾ ಇದ್ದಾರೆ. ಇದರಿಂದ ಅಮೆರಿಕಾದಲ್ಲಿ 16 ಜನ ಸಮಸ್ಯೆಯ ಸುಳಿಗೆ ಸಿಲುಕ್ತಾರೆ. ಅವರ ಜೀವನ ಏರುಪೇರಾಗುವ ಸಾಧ್ಯತೆ ಇದೆ. ಪ್ರಕೃತಿಯ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳದೆ ಕರಾವಳಿ ತೀರದಲ್ಲೇ ಬೀಡು ಬಿಡುವ ಜನರಲ್ಲಿ ಸಾಕಷ್ಟು ಮಂದಿ ಪ್ರಾಣ ಕಳ್ಕೋಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು ಅನ್ನೋದನ್ನು ಸಂಶೋಧಕರ ತಂಡ ಹೇಳ್ತಾ ಇದೆ. ಇದು ಕೇವಲ ಅಮೆರಿಕದ ಸಮಸ್ಯೆ ಮಾತ್ರ ಅಲ್ಲ. ಜಾಗತಿಕ ತಾಪಮಾನ ಏರಿಕೆಯ ಕಾರಣದಿಂದ ಅಂಟಾರ್ಟಿಕಾ ಮತ್ತು ಆರ್ಕ್ಟಿಕ್ ವಲಯದಲ್ಲಿನ ಐಸ್ ಶೀಟುಗಳು ಕರಗಿದ್ರೆ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಈಗಾಗಲೇ ಅಂಟಾರ್ಟಿಕಾದಲ್ಲಿ ವೇಗವಾಗಿ ಹಿಮ ಕರಗ್ತಾ ಇದೆ. ಇದು ಸಮುದ್ರದ ಮಟ್ಟವನ್ನು 1 ಎತ್ತರ ಮಾಡಿಬಿಟ್ರೂ ಕೂಡ ಸಮುದ್ರದ ನಡುವಿನ ಸಾಕಷ್ಟು ದ್ವೀಪಗಳು ಮುಳುಗು ಹೋಗುತ್ತವೆ. 106 ನಗರಗಳು ನೀರಿನಿಂದ ಆವೃತ ಆಗುತ್ತವೆ. ಈಗ ಉದಾಹರಣೆಗೆ ನಮ್ ಚೆನ್ನೈ ಇದೆಯಲ್ಲ, ಅದರ ಸಾಕಷ್ಟು ಭಾಗಗಳು ಸಮುದ್ರ ಮಟ್ಟಕ್ಕಿಂತ ಕೆಳಗಿವೆ. ಹೀಗಾಗಿನೇ ಚೆನ್ನೈಯಲ್ಲಿ ಭಾರಿ ಮಳೆ ಸುರಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹಗಳಾಗತ್ತವೆ. ಇಲ್ಲಿ ಭೂಮಿ ಮೇಲಿನ ನೀರು ಸರಾಗವಾಗಿ ಹರಿದು ಸಮುದ್ರ ಸೇರಿಬಿಟ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಆದರೆ ಸಮುದ್ರ ಮಟ್ಟ ಹೆಚ್ಚಿದ್ದು ನೆಲ ಅದಕ್ಕಿಂತ ಕೆಳಗಿದ್ದಾಗ ನೀರು ಸಮುದ್ರದ ಕಡೆ ಹರಿದು ಹೋಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹೀಗಾಗಿ ಅಲ್ಲಿ ವಾಟರ್ ಲಾಗ್ ಆಗಿ ಪ್ರವಾಹ ಪರಿಸ್ಥಿತಿ ಹೆಚ್ಚಾಗುತ್ತೆ. ಇದೇ ಚೆನ್ನೈಯಲ್ಲಿ ಆಗಾಗ ನಾವು ನೋಡ್ತಾ ಇರೋ ಸಮಸ್ಯೆ. ಇದಕ್ಕೆ ಪರಿಹಾರ ಹುಡುಕೋದಿಕ್ಕೆ ಚೆನ್ನೈಯಲ್ಲಿ ಸ್ಪಾಂಜ್ ರೀತಿಯ ಕೃತಕ ಕೆರೆಗಳನ್ನು ನಿರ್ಮಾಣ ಮಾಡ್ತಾರಂತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸುತ್ತೆ ಗೊತ್ತಿಲ್ಲ. ಇನ್ನು ಮುಂಬೈ, ಆಲಾಪುಳ, ನಮ್ಮ ಮಂಗಳೂರು ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳು ಕೂಡ ಸಮುದ್ರ ಮಟ್ಟಕ್ಕಿಂತ ತುಂಬ ಎತ್ತರದಲ್ಲೇನಿಲ್ಲ. ಹೀಗಾಗಿ ಸಮುದ್ರ ಮಟ್ಟ ಕೆಲವೇ ಕೆಲವು ಮೀಟರ್ಗಳಷ್ಟು ಹೆಚ್ಚಾದರೂ ಕೂಡ ಈ ನಗರಗಳಲ್ಲಿ ಸಮಸ್ಯೆ ಅನ್ನೋದು ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಗೆಳೆಯರೇ, ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡದೇ ಇದ್ರೆ ಈ ಜಗತ್ತಲ್ಲಿ ಸಾಕಷ್ಟು ಸಮಸ್ಯೆಗಳು ಖಂಡಿತ ಎದುರಾಗುತ್ತವೆ. ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಕಾರ್ಬನ್ ಪ್ರಮಾಣವನ್ನು ಕಡಿಮೆ ಮಾಡೋದು ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಅದನ್ನು ಹೀರಿಕೊಳ್ಳೋದಕ್ಕೆ ಬೇಕಾದ ಮರ ಗಿಡಗಳನ್ನು ಬೆಳೆಸೋದು ನಮ್ಮ ಮುಂದಿರುವ ಆಯ್ಕೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಗಣಿಗಾರಿಕೆಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಅಂತ ಇರೋ ಕಾಡನ್ನು ಕೂಡ ಕಡಿದು ನೆಲ ಬಗೆಯೋದಕ್ಕೆ ಮುಂದಾಗ್ತಾ ಇದ್ದೀವಿ. ಹಿಂಗ್ಯಾಕಯ ಮಾಡ್ತೀರಾ ಅಂದರೆ ಪರ್ಯಾಯ ಕಾಡನ್ನು ಬೆಳೆಸೋದಕ್ಕೆ ಆ ಕಂಪನಿಗಳು ನಮಗೆ ಕೋಟ್ಯಂತರ ರೂಪಾಯಿ ಹಣ ಕೊಟ್ಟಿವೆ ಅಂತ ಸರ್ಕಾರಗಳು ಹೇಳುತ್ತವೆ. ಆದರೆ ಆ ಹಣವನ್ನು ಇವರು ಏನು ಮಾಡ್ತಾ ಇದ್ದಾರೆ, ಅದನ್ನು ತಗೊಂಡು ಎಲ್ಲಾದರೂ ಬರಡು ಭೂಮಿಯಲ್ಲಿ ಕಾಡು ಬೆಳೆಸುವ ಕೆಲಸ ನಡೀತಿದೆಯಾ? ಅದರ ಬಗ್ಗೆ ಸಂಬಂಧಪಟ್ಟವರು ಹೇಳಬೇಕು. ಇವತ್ತಿನ ಪರಿಸ್ಥಿತಿ ಮತ್ತು ಮುಂದಾಗಲಿರುವ ಅನಾಹುತಗಳನ್ನು ಗಮನಿಸಿ ಆದರೂ ಸರ್ಕಾರಗಳು ಒಂದು ಸ್ವಲ್ಪ ಮುತುವರ್ಜಿಯನ್ನು ವಹಿಸಬೇಕು. ಹಳ್ಳಿಗಳಲ್ಲಿರುವ ಗೋಮಾಳಗಳು ಸರ್ಕಾರಿ ಜಮೀನುಗಳಲ್ಲಿ ಮರಗಿಡಗಳನ್ನು ನೆಡುವ ಕೆಲಸ ಆಗಬೇಕು. ಅದಕ್ಕಾಗಿ ಹಳ್ಳಿಗಳಲ್ಲಿನ ನಿರುದ್ಯೋಗಿ ಯುವಕರನ್ನು ಬಳಸ್ಕೊಳ್ಳೋದಕ್ಕೂ ಅವಕಾಶ ಇದೆ. ಇದರಿಂದ ಅವರಿಗೊಂದಷ್ಟು ಉದ್ಯೋಗ ಕೊಟ್ಟ ಹಾಗೆ ಕೂಡ ಆಗುತ್ತೆ, ಗಿಡ ಮರಗಳನ್ನು ಬೆಳೆಸಿದ ಹಾಗೂ ಆಗುತ್ತೆ. ಜೊತೆಗೆ ರೈತರು ತಮ್ಮ ಖಾಲಿ ಜಮೀನುಗಳಲ್ಲಿ ಬೆಳೆಸುವ ಗಿಡ ಮರಗಳಿಗೆ ಕೂಡ ಸರ್ಕಾರ ಒಂದಷ್ಟು ಅನುದಾನವನ್ನು ಕೊಡೋದು, ಪ್ರೋತ್ಸಾಹ ಧನವನ್ನು ಕೊಡೋದು, ಈ ಥರದ ಯಾವುದಾದರೂ ಒಂದು ಯೋಜನೆಯನ್ನು ಆರಂಭ ಮಾಡಿದರೆ ಒಂದಷ್ಟು ಹಸಿರು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಾಗತಿಕ ತಾಪಮಾನವನ್ನು ಹತೋಟಿಗೆ ತರೋದಕ್ಕೆ ಕೂಡ ಇದರಿಂದ ಸಾಧ್ಯ ಆಗಬಹುದು. ಹಾಗಲ್ಲದೆ ಹೋದರೆ ಮನುಷ್ಯನ ದುರಾಸೆ ಅವನ ಸರ್ವನಾಶವನ್ನು ಮಾಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದು ಗೆಳೆಯರೇ, ಜಾಗತಿಕ ತಾಪಮಾನ ಏರಿಕೆಯಿಂದ ಅಮೆರಿಕಾ ಸೇರಿದ ಹಾಗೆ ಜಗತ್ತಿನ ನಾನಾ ಭಾಗಗಳಲ್ಲಿ ಉಂಟಾಗುವ ಸಮಸ್ಯೆಯ ಕುರಿತಾಗಿ ಅಮೆರಿಕಾದ ಸಂಶೋಧಕರ ತಂಡವೊಂದು ಕೊಟ್ಟಿರೋ ವರದಿಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.